ವೆಲ್ಕಮ್ ಯು ಟು ಫ್ಯಾಮಿಲಿ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿ ಕೊಡ್ತೀನಿ ಗೈಸ್. ಮತ್ತೆ ಒಂದು ಹೊಸ ವಿಡಿಯೋತ್ತೆ ಮತ್ತೆ ತಿರ್ಗಾ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನೆಕ್ಸ್ಟ್ ಬರುವಂಥ ಡಿಸ್ಕೌಂಟ್ ಇವೆಂಟು, ಪೇರೇಡ್ ವೀಲು ಅಷ್ಟೆಲ್ಲ ಅಲ್ಲದೆ ಮುಂದೆ ನಮ್ಮ ಒಂದು ಇಲೆಕ್ಟ್ ಪಾಸ್ ಡಿಸ್ಕೌಂಟಲ್ಲಿ ಸಿಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಅಷ್ಟೆಲ್ಲ ಅಲ್ಲದೆ ಒಂದು ಲೆವೆಲ್ ಅಪ್ ಶಾಪ್ ಬರುತ್ತಾ ಇಲ್ವೋ ನಮ್ಮ ಒಂದು ಗೇಮಲ್ಲಿ ಅಂತ ಹೇಳ್ಕೊಂಡು ಇವತ್ತಿನ ಒಂದು ವಿಡಿಯೋದಲ್ಲಿ ಫುಲ್ ಕಂಪ್ಲೀಟಾಗಿ ಕವರ್ ಮಾಡೋಣ. ಇಂಟ್ರೆಸ್ಟಿಂಗ್ ಆಗಿರೋಂಥ ವಿಡಿಯೋ ಆಗಿರೋದ್ರಿಂದ ಮಧ್ಯದಲ್ಲಿ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ವರೆಗೂ ನೋಡೋದು ಮಾತ್ರ ಮರೆಯಕೋಬೇಡಿ. ಅದೇ ರೀತಿಯಾಗಿ ನಮ್ಮ ಚಾನಲ್ಗೆ ನೀವೇನಾದ್ರು ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಅಲ್ಲಿಗೆ ಸೆಟ್ ಮಾಡಿ ಇಟ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಾನು ಹಾಕುವಂಥ ಪ್ರತಿಯೊಂದು ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ಬಾರಿಗೆ ಬರ್ತಾ ಇರುತ್ತೆ ಅಂತ ಹೇಳ್ತಾ ಒಂದು ಚಿಕ್ಕ ಇಂಟ್ರೋ ಜೊತೆಗೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ಮೊದಲನೇ ಅಪ್ಡೇಟ್ ಕಡೆ ಹೋಗೋದಾದ್ರೆ ರಿಂಗ್ ನೈಟ್ ಅಂತ ಹೇಳ್ಕೊಂಡು ನ್ಯೂ ಒಂದು ಇವೆಂಟ್ ಬರ್ತಾ ಇದೆ. ಸೊ ಅದು ಟ್ರಿಪಲ್ ಎ ಒಂದು ಇದು ಕೊಲಾಬ್ ಮಾಡ್ಕೊಂಡಿರೋದ್ರಿಂದ ಅದ್ರ ಮೇಲೆ ಬರ್ತಾ ಇರೋಂಥ ಬೇಸಿಕಲ್ ಬರೋವಂಥದ್ದು. ಸೊ ಈ ಮಂತಲ್ಲಾದರೂ ಬರ್ಬೋದು, ನೆಕ್ಸ್ಟ್ ಮಂತಲ್ಲಾದರೂ ಬರ್ಬೋದು. ಇದೊಂದು ರಂಜಾನ್ ಇವೆಂಟ್ ಯಾವ ರೀತಿ ಇದೆಲ್ವಾ, ಸೊ ಅದೇ ರೀತಿಯಾಗಿ ಒಂದು ಇರುತ್ತೆ. ಸೊ ಬ್ಯಾಕ್ ಪ್ಯಾಕ್ ಅಂತೂ ನೋಡ್ತಾ ಇದ್ದೀರಾ ಆಲ್ರೆಡಿ, ಬ್ಯಾಕ್ ಪ್ಯಾಕ್ ಆಗಿರ್ಬೋದು, ಮೇಲ್ ಕ್ಯಾರೆಕ್ಟರ್ ಆಗಿರ್ಬೋದು, ಪ್ರತಿ ಒಂದೂ ನಮಗೆ ಒಂದು ಈ ಒಂದು ರಂಜಾನ್ ಇವೆಂಟ್ ಟೈಪೇನೆ ಒಂದು ರಿಂಗ್ ನೈಟ್ ಅಂತ ಹೇಳ್ಕೊಂಡು ಇವೆಂಟಲ್ಲಿ ಬರುತ್ತೆ. ಸೊ ಓ ಪಿ ಆಗಿರೋಂಥದ್ದು ಸೇಮ್ ಅದೇ ರೀತಿ ಬೇಸಿಕಲ್ಲಿ ಇರುತ್ತೆ. ಲಾಗಿನ್ ಮಾಡ್ಕೊಳ್ಳೋದಾಗಿರ್ಬೋದು, ಹಾಗೆಯೇ ಒಂದು ಎಕ್ಸ್ಚೇಂಜ್ ಸ್ಟೋರ್ ಆಗಿರ್ಬೋದು, ಪ್ರತಿಯೊಂದು ಒಂದು ರಂಜಾನ್ ಈವೆಂಟ್ ಹೇಗಿದೆಯೋ ಅದೇ ರೀತಿಯಾಗಿ ಡಿಫ್ರೆಂಟ್ ಆಗಿರೋಂಥ ಇರುತ್ತೆ. ಅಷ್ಟೆಲ್ಲ ಅಲ್ಲದೇ ಇಲ್ಲಿ ಕ್ಲಾಸಿಕ್ಕು ಪ್ರೀಮಿಯರ್ ಅಂತ ಬರುತ್ತೆ. ಇದರಲ್ಲೂ ಅಷ್ಟೇ ನಿಮ್ಗೆ ಈಸಿಯಾಗಿ ಎಲ್ಲನೂ ಕಲೆಕ್ಟ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಫಿಸ್ಟ್ ಸ್ಕಿನ್ ಆಗಿರ್ಬೋದು, ಅದೇ ರೀತಿಯಾಗಿ ಒಂದು ನ್ಯೂ ಬಂಡಲ್ ಆಗಿರ್ಬೋದು, ಅದೇ ರೀತಿಯಾಗಿ ಒಂದು ಪೆಟ್ಟನ್ನು ಸ್ಕಿನ್ನು ನಿಮಗೆ ಈಸಿಯಾಗಿ ನಮ್ಮ ಒಂದು ಇಂಡಿಯನ್ ಸರ್ವರ್ಗೆ ಇದು ಆಲ್ಮೋಸ್ಟ್ ಹಾಜರ್ ಆಗೋದಿದೆ. ಯಾಕೆಂದರೆ ರಿಂಗ್ ನೈಟ್ ಅಂತ ಹೇಳ್ಕೊಂಡು ಈ ಇವೆಂಟು ಒಂದು ಬೇಸಿಕ್ಕು ನಮ್ಮ ಇಂಡಿಯನ್ ಸರ್ವರ್ ಬರೋದಿದೆ. ಅಷ್ಟೆಲ್ಲ ಅಲ್ಲದೆ ಇದೇ ಇವೆಂಟಲ್ಲೂ ಒಂದು ಡಿಸ್ಕೌಂಟಲ್ಲಿ ಇಲೆಕ್ಟ್ ಪಾಸು ಬರೋ ಚಾನ್ಸಸ್ ಇರೋವಂಥದ್ದು. ಬಟ್ ನೋಡಬೇಕು ಬರುತ್ತೋ ಇಲ್ವೋ ಅಂತ ಹೇಳ್ಕೊಂಡು. ಬಟ್ ಬೇರೆ ಸರ್ವರಲ್ಲಿ ಈ ರೀತಿಯಾಗಿ ಹಾಕಿದ್ದಾನೆ, ನಮ್ಮ ಇಂಡಿಯನ್ ಸರ್ವರಲ್ಲಿ ಈ ರೀತಿ ಹಾಕೋ ತುಂಬ ಕಡಿಮೆ ಇದೆ. ಅಷ್ಟೇ ಅಲ್ಲದೆ ಈ ಪೆಟ್ ಬಗ್ಗೆ ಹೇಳೋದಾದರೆ ನಿಮಗೆ ಒಂದು ಕ್ಲಾಸ್ ಕೊಡೋ 5 ಮ್ಯಾಚ್ ಆಡಿದ್ರೆ ಫ್ರೀ ಆಗಿ ಸಿಗುವಂಥ ಪೆಟ್ಟು. ಈ ಪೆಟ್ಟಿಗೆ ನೀವೇನು ದೊಡ್ಡ ಕಷ್ಟಪಡಬೇಕಾಗಿಲ್ಲ. ಅದೇ ರೀತಿಯಾಗಿ ಟಾಪಪ್ಪಲ್ಲೂ ಬರೋ ಸಾಧ್ಯತೆ ಇದೆ. ಬಟ್ ಎರಡು ರೀತಿಯಾಗಿ ಬರೋವಂಥದ್ದು ಫ್ರೆಂಡ್ಸ್. ಈ ಒಂದು ಇವೆಂಟು ನಿಮ್ಗೆ ಎಷ್ಟು ಇಷ್ಟ ಆಯಿತು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಇವೆಂಟ್ ಕಡೆ ಹೋಗ್ಬಿಡೋಣ. ಬನ್ನಿ ಫ್ರೆಂಡ್ಸ್. ಓಲ್ಡ್ ಬಂಡಲ್ ಅಂದ ತಕ್ಷಣ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಅದೇ ರೀತಿಯಾಗಿ ಒಂದು ಮತ್ತೆ ಒಂದು ಹೊಸ ಓಲ್ಡ್ ಬಂಡಲ್ ಬರ್ತಾ ಇರೋಂಥದ್ದು, 2D ಡಿನೋ ಬಂಡಲ್ ಅಂತ ಹೇಳ್ಕೊಂಡು. ಇದು ನೆಕ್ಸ್ಟ್ ಮಂತಲ್ಲಿ ಬರೋ ಸಾಧ್ಯತೆ ಇದೆ, ಯಾಕೆಂದರೆ ಮೇ ಮಂತಲ್ಲಿ ಬರುತ್ತೆ ಇದು. ಯಾಕೆಂದರೆ ಇದು ತ್ರಿಬಲ್ ಎಯಲ್ಲಿ ಬರೋವಂಥ ಸಾಧ್ಯತೆ ಇದೆ, ತ್ರಿಬಲ್ ಎಯ ಜೊತೆ ಕೊಲಾಬ್ ಮಾಡ್ಕೊಳ್ಳುತ್ತೆ ಫ್ರೀ ಫೈರು. ಆ ಟೈಮಲ್ಲಿ ನಿಮಗೆ 2D ಡಿನೋ ಬಂಡಲ್ ಸಿಗುತ್ತೆ. ಹಾಗೆಯೇ ಪ್ರೈಸ್ ಪೋಲ್ ಬಗ್ಗೆ ಮಾತಾಡೋದಾದರೆ, ಪ್ರೈಸ್ ಪೋಲಲ್ಲಿ ಇದು 2D ಡಿನೋ ಬಂಡಲ್ ರಿಲೇಟೆಡ್ ಯಾವುದೆಲ್ಲ ಬಂಡಲ್ ಇರುತ್ತಲ್ಲ, ಸೊ ಆ ಬಂಡಲ್ಗಳನ್ನೆಲ್ಲ ಈ ಒಂದು ಈವೆಂಟಲ್ಲಿ ಹಾಕ್ತಾನೆ. ಸೊ ಪ್ರೈಸ್ ಪೋಲ್ ಆಲ್ರೆಡಿ ನೋಡ್ತಾ ಇದ್ದಾರೆ, ಫ್ಯಾನ್ ಸ್ಕಿನ್ ಆಗಿರ್ಬೋದು, ಪೆಟ್ಟು, ಡ್ರೆಸ್ಸು, ಪ್ರತಿಯೊಂದು ಅದೇ ರೀತಿಯಾಗಿ ಪ್ಯಾರಚೂಟು, ಹಾಗೆಯೇ ಪ್ರತಿಯೊಂದನ್ನು ಇದರೊಳಗಡೆ ಇರುತ್ತೆ 2D ಡಿನೋ ಇವೆಂಟಲ್ಲಿ. ಸೊ ಓ ಪಿ ಆಗಿರೋಂಥದ್ದು ಇದು ಒಂದು ನಮ್ಮ ಒಂದು ನೆಕ್ಸ್ಟ್ ಮಂತಲ್ಲಿ ಸಿಗೋ ಬರೋ ಸಾಧ್ಯತೆ ಇರೋವಂಥದ್ದು. ಇದು ಆದಷ್ಟು ಬೇಗ ನಮ್ಮ ಇಂಡಿಯನ್ ಸರ್ವರಲ್ಲಿ ಆ್ಯಡ್ ಆಗುತ್ತೆ, ಯಾಕೆಂದರೆ ಬೇರೆ ಸರ್ವರಲ್ಲಿ ಆಲ್ರೆಡಿ ಆ್ಯಡ್ ಮಾಡಿದ್ದಾರೆ. ನೋಡಬೇಕು ಇದು ಯಾವ ಟೈಮಲ್ಲಿ ನಮ್ಮ ಇಂಡಿಯನ್ ಸರ್ವರ್ಗೆ ಆ್ಯಡ್ ಆಗುತ್ತೆ ಅಂತ ಹೇಳ್ಕೊಂಡು. ಸೊ ಇದು ಒಂದು ನೆಕ್ಸ್ಟ್ ಅಪ್ಡೇಟ್ ಕಡೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ನೀವೆಲ್ಲ ಕಾಯ್ತಾ ಇರೋವಂಥ M18 ಗನ್ ಸ್ಕಿನ್ನು ಇದು ಯಾವಾಗ ಬರುತ್ತೆ ಅಂತ ಹೇಳ್ಕೊಂಡು ಆಲ್ರೆಡಿ ನಿಮಗೆ ಡೇಟನ್ನು ಹೇಳ್ಬಿಡ್ತೀನಿ. ಅಷ್ಟೆಲ್ಲ ಅದೇ ಯಾವ ದಿನದಲ್ಲಿ ಬರ್ಬೋದು ಬಂದರೆ ಅಂತ ಹೇಳ್ಕೊಂಡು ನೋಡ್ತಾ ಇದ್ದೀರಲ್ವ. ಈ ರೀತಿಯಾಗಿರೋಂಥದ್ದು ಆಲ್ರೆಡಿ ನಿಮಗೆ ಇದನ್ನು ಓಲ್ಡಲ್ಲೇ ಅಪ್ಡೇಟ್ ಕೊಟ್ಟಿದ್ದೆ, ಒಂದು ರಂಜಾನ್ ಇವೆಂಟ್ ನಾವು ಒಳಗಡೆ ಬರುತ್ತೆ ಅಂತ ಹೇಳ್ಕೊಂಡು. ಬಂದರೆ ಬರ್ಬೋದು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಕೊಂಡು ಹೇಳಿದ್ದೆ. ಯಾಕೆಂದರೆ ಇದು ಕನ್ಫರ್ಮ್ ಇರಲಿಲ್ಲ, ಒಂದಿಷ್ಟು ಸ್ವಲ್ಪ ಗ್ರಾಫಿಕ್ಸ್ ಆ್ಯಡ್ ಮಾಡ್ದಂಗಿತ್ತು ಅದಕ್ಕೆ ಹೇಳಿದ್ದು. ಬಟ್ ಇದ್ರ ಬಗ್ಗೆ ನಾವು ಒಂದು ಕಮೆಂಟ್ ಮಾಡೋದಾದರೆ ನಿಜವಾಗ್ಲೂ ಇದ್ರ ಅಟ್ರಿಬ್ಯೂಟ್ ಎಲ್ಲ ಸರಿ ಇಲ್ಲ. ಅದು ನೆಕ್ಸ್ಟ್ ಟೋಕನ್ ಟವರ್ ಇವೆಂಟ್ ಬರುತ್ತೆ ಇದೇ ಮಂತು, ಈ ವೀಕ್ ಅಥವಾ ನೆಕ್ಸ್ಟ್ ವೀಕಲ್ಲಿ ಆಗಿರ್ಬೋದು. ಒಟ್ಟೆ ಈ ಮಂತಲ್ಲೇ ನಿಮಗೆ ಒಂದು ಟೋಕನ್ ಟವರ್ ಇವೆಂಟಲ್ಲಿ ಬರುತ್ತೆ. ಕಟಾನ ಸ್ಕಿನ್ ನೋಡ್ತಿದ್ರೆ ಇದು ಟೋಕನ್ ಟವರ್ ಇವೆಂಟಲ್ಲಿ ಆ್ಯಡ್ ಆಗೋವಂಥದ್ದು. ಇದ್ರ ಜೊತೆಗೆ ಇನ್ನೊಂದು ಐಟಮ್ ಸೇರ್ಕೊಂಡಿದೆ, ಒಂದು ಕತ್ತಿ ಸ್ಕಿನ್ ಇದೆ ಅಲ್ವಾ, ಇದನ್ನು ಸೇರ್ಕೊಂಡಿರೋಂಥದ್ದು. ಸೊ ಓ ಪಿ ಆಗಿದೆ. ಅದೇ M187 ಗನ್ ತೊಗೋಬೇಕೋ ಬೇಡವೋ ಅಂತ ಹೇಳ್ಕೊಂಡು ನನಗೆ ಕೇಳೋದಾದರೆ ನಿಜವಾಗ್ಲೂ ಪರ್ಚೇಸ್ ಅಂತೂ ಮಾಡೋಕ್ಕೋಗಬೇಡಿ. ಅದೇನು ಅಷ್ಟೊಂದು ಚೆನ್ನಾಗಿಲ್ಲ, ಗನ್ ಸ್ಕಿನ್ ಮಾತ್ರ ನೋಡೋಕ್ಕೆ ಚೆನ್ನಾಗಿದೆ, ಆದರೆ ಅಟ್ರಿಬ್ಯೂಟ್ ಮಾತ್ರ ಸಖತ್ತಾಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ನೆಕ್ಸ್ಟ್ ಅಪ್ಡೇಟ್ ಕಡೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ನೆಕ್ಸ್ಟ್ ಪೇರಿಯಡ್ ವಿಲ್ ಏನಪ್ಪ ಬರ್ಬೋದು ಅನ್ನೋದಾದರೆ ಇಲ್ಲಿ ನೋಡ್ಬೋದು ಆಲ್ರೆಡಿ ನಿಮಗೆ ಫೀಮೇಲ್ ಬಂಡಲ್ ಆಲ್ರೆಡಿ ತೋರಿಸ್ತಾ ಇದ್ದೀನಿ ಅಲ್ವಾ. ಇದು ಮಾತ್ರ ನೆಕ್ಸ್ಟ್ ಒಂದು ತ್ರಿಬಲ್ ಅಥವಾ ರಿಂಗ್ ನೈಟ್ ಒಳಗಡೆ ಬರೋ ಸಾಧ್ಯತೆ ಇರೋವಂಥದ್ದು. ಇದು ಮಾತ್ರ ಫೀಮೇಲ್ ಬಂಡಲು ಸಖತ್ತಾಗಿದೆ, ನನಗಂತೂ ನಿಜವಾಗ್ಲೂ ಇಷ್ಟ ಆಯಿತು. ಇದು ಫ್ರೀಯಾಗೂ ಸಿಗ್ಬೋದು ಹೇಳೋದಿಕ್ಕಾಗಲ್ಲ, ಯಾಕೆಂದರೆ ಬೇರೆ ಸರ್ವರಲ್ಲಿ ಬಂದಿರೋದು ನಮ್ಮ ಇಂಡಿಯನ್ ಸರ್ವರಲ್ಲಿ ಪೇಡೆಡ್ ವಿಲಲ್ಲೂ ಹಾಕ್ತಾನೆ ಜಾಸ್ತಿ. ಯಾಕೆಂದರೆ ರೇರ್ ಆಗಿರೋಂಥ ಬಂಡಲ್ನ ನಮ್ಮ ಇಂಡಿಯನ್ ಸರ್ವರಲ್ಲಿ ಪೇಡೆಡ್ ವಿಲ್ ಒಟ್ಟೆ ಡೈಮಂಡ್ ಕಿತ್ಕೊಳ್ಳೋಂಥ ಕೆಲಸ ಅಂತೂ ಮಾಡೇ ಮಾಡ್ತಾನೆ ಗರೇನ. ನೋಡೋದಕ್ಕೆ ಸಖತ್ತಾಗಿದೆ. ನನಗೆ ಈ ಒಂದು ಕಾಸ್ಟ್ಯೂಮಲ್ಲಿ ನಂಗೆ ಇಷ್ಟ ಆಗಿರೋಂಥದ್ದು ಮಾಸ್ಕ್ ಸಖತ್ತಾಗಿರೋವಂಥದ್ದು, ನಿಜವಾಗ್ಲೂ ಸಖತ್ತಾಗಿ ಇಷ್ಟ ಆಗೋಯಿತು. ನಿಮಗೆ ಈ ಬಂಡಲಲ್ಲಿ ಏನು ಇಷ್ಟ ಆಯಿತು ಅಂತ ಹೇಳ್ಕೊಂಡು ನಂಗೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಅಷ್ಟೆಲ್ಲ ಅಲ್ಲದೆ ನೆಕ್ಸ್ಟ್ ಬರುವಂಥ ಲೆವೆಲ್ ಅಪ್ ಬಗ್ಗೆ ಮಾತಾಡೋದಾದರೆ, ಒಂದೇ
ಅದರಲ್ಲಿ ಮೂರ್ ಲೆವೆಲ್ ಅಪ್ ಅನ್ನ ಹಾಕಿದ್ದಾನೆ. ಇಲ್ಲಿ ನೋಡೋ ಹಾಗೇನೆ ನೆಕ್ಸ್ಟ್ ಬರುವಂತ ರಿಂಗ್ ನೈಟ್ ಅಂತ ಹೇಳ್ಕೊಂಡು ಇದರಲ್ಲಿ ಅಥವಾ ಒಂದು ತ್ರಿಬ್ಬಲ್ಲಿ ಒಂದು ಕೊಲಬ್ ಮಾಡ್ಕೊಳ್ಳುತ್ತಲ್ಲ ಆ ಟೈಮಲ್ಲಿ ಬರುವಂತದ್ದು ನೋಡೋದಕ್ಕೆ ಈ ರೀತಿಯಾಗಿರುತ್ತೆ ಲೆವೆಲ್ ಅಪ್ ಶಾಪ್. ಇದು ಒಂದು ಸಖತ್ ಆಗಿರುವಂತದ್ದು. ಇದಕ್ಕೆ ಮಾತ್ರ ನಾವು ಏನು ಅಷ್ಟೊಂದು ಡೈಮಂಡ್ ಖರ್ಚು ಮಾಡಬೇಕು ಅಂತ ಇರಲ್ಲ. ಬಟ್ ಡೈಮಂಡ್ ನಿಮ್ಮ ಹತ್ರ ತುಂಬ ಕಡಿಮೆ ಇದ್ರೆ ನೀವು ಒಂದೊಂದಾಗಿ ಪರ್ಚೇಸ್ ಮಾಡ್ತಾ ಹೋಗ್ಬೋದು, ತುಂಬ ಕಡಿಮೆ ಡೈಮಂಡ್ ಅಲ್ಲಿ ಸಿಗುತ್ತೆ. ಆದ್ರೆ ಈ ಒಂದು ಮೇಲ್ ಬಂಡಲ್ ಬಗ್ಗೆ ಹೇಳ್ಬೇಕು. ಮೇಲ್ ಬಂಡಲ್ ಏನಪ್ಪ ಅಂತಂದ್ರೆ ಒಂದು ತ್ರಿಬಲ್ಲಿ ಒಂದು ಕೊಲಬ್ ಮಾಡ್ಕೊಳತ್ತಲ್ಲ ಅದ್ರ ಬೇಸ್ ಮೇಲೆ ಬರುವಂತದ್ದು ಒಂದು ಮೇನ್ ಕಾಸ್ಟ್ಯೂಮ್ ಬಂಡಲ್ ಆಗಿದೆ. ಮೇಲ್ ಬಂಡಲ್ ಸಖತ್ ಆಗಿದೆ. ಇದನ್ನ ನೀವು ಪರ್ಚೇಸ್ ಮಾಡ್ಬೇಕಂದ್ರೆ ಡಿಸ್ಕೌಂಟ್ ಇಲ್ಲಿ ನೋಡ್ಬೋದು, ಡ್ರಾ ಡಿಸ್ಕೌಂಟ್ ಅಂತ ಹೇಳ್ಕೊಂಡು ನೀವು ಪ್ರತಿಯೊಂದು ಬಾಕ್ಸ್ ಅನ್ನ ಒಂದು ಪರ್ಚೇಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಫಸ್ಟ್ ಕೆಳಗಡೆ ಒಂದು 99 ಇದ್ರಲ್ಲಿ ಸಿಕ್ಕ್ರೆ ನಿಮಗೆ ನೆಕ್ಸ್ಟ್ ಇದರಲ್ಲಿ ನಮ್ಗೆ 75% ಅಲ್ಲಿ ಫಸ್ಟ್ನೇ ಬಾಕ್ಸ್ ಅಲ್ಲಿ ಸಿಕ್ಕಿದೆ. ಈ ಒಂದು ಬಾಕ್ಸ್ ಅನ್ನ ನಾನು ಪರ್ಚೇಸ್ ಮಾಡ್ಕೊಂಡೆ ಅಂತಂದ್ರೆ ನೋಡ್ಬೋದು 149 74 ಈ ರೀತಿ ಬರ್ತಾರೆ ಅಂತದ್ದು. ಒಂದು 100 ಡೈಮಂಡ್ ನ ನಾನು ಇಲ್ಲಿ ಖರ್ಚು ಮಾಡಿದ್ರೆ ನೆಕ್ಸ್ಟ್ ಒಂದು ಕೀ ಇದೆ ಅಲ್ವಾ ಮೇಲಗಡೆ ಬಾಕ್ಸ್, ಅದನ್ನ ಓಪನ್ ಮಾಡೋಕೆ ಚಾನ್ಸ್ ಕೊಡ್ತಾನೆ. ಅದನ್ನ ನಾನು ನೆಕ್ಸ್ಟ್ ಒಂದು ಲಕ್ಗೆ ಟ್ರೈ ಮಾಡ್ಬೋದು. ಅದರಲ್ಲಿ ನಮಗೆ ಏನಾದ್ರು 200 ಡೈಮಂಡ್ ಸಮಥಿಂಗ್ ಅಷ್ಟರೊಳಗಡೆ ಏನಾದ್ರು ಸಿಕ್ಕರೆ ಅಲ್ಲಿ ಒಂದು ಪರ್ಚೇಸ್ ಮಾಡ್ಕೊಂಡು ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಒಂದು ಮೇಲ್ ಬಂಡಲ್ ಅನ್ನ ಪರ್ಚೇಸ್ ಮಾಡೋಕೆ ಕೊಡ್ತಾನೆ. ಈ ರೀತಿಯಾಗಿರುವಂತ ಲೆವೆಲ್ ಅಪ್ ಶಾಪ್ ನಮ್ಮ ಇಂಡಿಯನ್ ಸರ್ವರ್ ಅಲ್ಲಿ ನೆಕ್ಸ್ಟ್ ಮಂತ್ ಅಲ್ಲಿ ಆಡ್ ಆಗುತ್ತೆ. ನೋಡೋದಿಕ್ಕೆ ಸಖತ್ ಆಗಿರುವಂತದ್ದು. ಅಷ್ಟೆಲ್ಲ ಅಲ್ಲದೇ ಇನ್ನೊಂದು ಒಂದು ಲೆವೆಲ್ ಅಪ್ ಬರೋ ಅಂಥದ್ದು ಇಲ್ಲಿ ಒಂದು ನೋಡ್ತಾ ಇದ್ರಲ್ವ ಫ್ರೂಟ್ ಟ್ರಕ್ಸ್ ಅಂತ ಹೇಳ್ಕೊಂಡು, ಇದನ್ನು ಬರೋ ಸಾಧ್ಯತೆ ನಮ್ಮ ಇಂಡಿಯನ್ ಸರ್ವರ್ ಅಲ್ಲಿ ತುಂಬಾ ಇದೆ. ಯಾಕೆಂದ್ರೆ ಒಂದೇ ಸರ್ವರ್ ಅಲ್ಲಿ ಆಲ್ರೆಡಿ ಮೂರು ಒಂದು ಲೆವೆಲ್ ಅಪ್ ಟೈಪಿನ ಹಾಕಿದ್ದಾನೆ. ನಮ್ಮ ಇಂಡಿಯನ್ ಸರ್ವರ್ ಅಲ್ಲೂ ಸೇಮ್ ಇದೇ ಬೇಸಿಕ್ ಅಲ್ಲಿ ಹಾಕೋ ಸಾಧ್ಯತೆ ಇರುವಂಥದ್ದು. ಬಟ್ ಅದರಲ್ಲಿ ಮೂರು ಅಪ್ಡೇಟ್ ಹಾಕ್ತಾ ಇದ್ರು ಒಂದಂತೂ ಲೆವೆಲ್ ಅಪ್ ಈವೆಂಟ್ ಅಂತೂ ಇದ್ದೇ ಇರುತ್ತೆ. ನೋಡೋದಿಕ್ಕೆ ಸಖತ್ ಆಗಿರುವಂತ ಇಲ್ಲಿ ಒಂದು ಫ್ರೂಟ್ ಟ್ರಕ್ಸ್ ಅಂತಿದೆ ಅಲ್ವಾ, ಇದನ್ನು ಅಷ್ಟೇ ಸೇಮು. ನೀವು ಒಂದೊಂದೇ ಬಾಕ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಹೋಗ್ಬೇಕು, ಅವಾಗ ನಿಮಗೆ ಸಿಗುವಂಥದ್ದು. ಇದರಲ್ಲಿ ಬೈ ಚಾನ್ಸ್ ಆಗಿ ಇಲೈಟ್ ಪಾಸ್ ಒಂದು ಡಿಸ್ಕೌಂಟ್ ಅಲ್ಲಿ ಸಿಗೋ ಸಾಧ್ಯತೆ ತುಂಬಾನೇ ಇದೆ. ಆದ್ರೆ ಇದು ತುಂಬಾ ದಿನ ಆಗೋಯ್ತು ನಮ್ಮ ಇಂಡಿಯನ್ ಸರ್ವರ್ ಅಲ್ಲಿ ಆಡ್ ಮಾಡಿಲ್ಲ. ಬಟ್ ಆಡ್ ಮಾಡಿರ್ಬೇಕು, ಗೇಮೇ ಆಡಕ್ ಹೋಗಿಲ್ಲ, ಅದಕ್ಕೆ ಸ್ವಲ್ಪ ಗೊತ್ತಿಲ್ಲ. ಏನಾದ್ರು ನಿಮ್ಗೆ ಗೊತ್ತಿದ್ರೆ ಫ್ರೂಟ್ ಟ್ರಕ್ಸ್ ಅಂತ ಇದೆಯಲ್ವಾ ಈ ಒಂದು ಈವೆಂಟ್ ಏನಾದ್ರು ಆಡ್ ಆಗಿದ್ರೆ ನೀವು ಯಾವಾಗ ಆಡ್ ಆಗಿತ್ತು ಅಂತ ಹೇಳ್ಕೊಂಡು ನಂಗೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರೆಯಕೋಬೇಡಿ. ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಸೊ ಇಲ್ಲಿ ನೋಡೋ ಹಾಗೇನೆ ನಿಮಗೆ ನೆಕ್ಸ್ಟ್ ಒಂದು ಈವೆಂಟ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ನೋಡೋದಿಕ್ಕೆ ಈ ಈವೆಂಟ್ ಎಲ್ಲ ಮುಗ್ದೋಯ್ತು. ನೆಕ್ಸ್ಟ್ ಒಂದು ಈವೆಂಟ್ ಬಂದ್ರೆ ಏನು ಬರ್ಬೋದು, ಮಿಸ್ಟ್ರಿ ಶಾಪ್ ಬರೋ ಸಾಧ್ಯತೆ ತುಂಬಾನೇ ಇದೆ ಇಂಡಿಯನ್ ಸರ್ವರ್ ಅಲ್ಲಿ. ಈ ಮಂತ್ ಅಲ್ಲಿ ಬರುತ್ತೆ ಮಿಸ್ಟ್ರಿ ಶಾಪ್ ಒಂದು ರಂಜಾನ್ ಈವೆಂಟ್ ಅಲ್ಲಿ ಬರುವಂತದ್ದು. ಇದರಲ್ಲಿ ಮಾತ್ರ ನಿಮ್ಗೆ 100% ಕನ್ಫರ್ಮ್ ಆಗಿ ಇಲೈಟ್ ಪಾಸ್ ಡಿಸ್ಕೌಂಟ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಇಷ್ಟು ಮಾತ್ರ ಇವತ್ತಿನ ಅಪ್ಡೇಟ್ ಆಗಿತ್ತು ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋ ನಿಜವಾಗ್ಲೂ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಯಾವ ಅಪ್ಡೇಟು ನಿಮಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಕೊಂಡು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಅಷ್ಟೆಲ್ಲ ಅಲ್ಲದೆ ನಮ್ಮ ಚಾನಲ್ ನೀವೇನಾದ್ರು ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಅಲ್ಲಿಗೆ ಸೆಟ್ ಮಾಡ್ಕೊಳ್ಳಿ, ಈ ಮಾಡಿ ಇಟ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್ ಮತ್ತೆ ಒಂದು ಹೊಸ ಹೊಡೆತಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ರಾಕಿ ಗೇಮ್ ಕನ್ನಡ ಯೂಟ್ಯೂಬ್ ಫ್ಯಾಮಿಲಿ. ನಾನು ನಿಮ್ಮ ಶಿವು, ಟೇಕ್ ಕೇರ್, ಬಾಯ್ ಬಾಯ್, ಸೀ ಯು ಟಾಟಾ ಫ್ರೆಂಡ್ಸ್.